ಈಗ ನೀವು ಕೇಳುವಂತಹ ಪುಟಾಣಿ ಕನ್ನಡದ ಪದ್ಯವನ್ನ ರಚಿಸಿದವರು ಜಿ ಪಿ ರಾಜರತ್ನಂ ಅವರು. ಈ ಪದ್ಯ ತೆಂಗಿನ ಮರದ ಕುರಿತಾದದ್ದು. ತೆಂಗಿನ ಮರ ಹೇಗೆಲ್ಲ ಬೆಳೆಯುತ್ತೆ, ತೆಂಗಿನ ಮರ ಮನುಷ್ಯನಿಗೆ ಏನೇನನ್ನೆಲ್ಲ ಕೊಡುತ್ತೆ, ಆ ಮರ ಕಡೆಗೆ ಮಕ್ಕಳಾದ ನಿಮಗೆ ಹೇಳ್ತಾ ಇರುವಂತಹ ಸಂದೇಶ ಏನು, ಈ ಮೂರನ್ನು ಸರಳವಾದ ಪದಗಳಲ್ಲಿ ಜಿ ಪಿ ರಾಜರತ್ನಂ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಬನ್ನಿ ಮಕ್ಕಳೇ, ತೆಂಗಿನ ಮರದ ಈ ಪದ್ಯವನ್ನ ಕೇಳೋಣ. ನೇರವಾಗಿ ತಲೆ ಎತ್ತಿ ಬೆಳೆಯುವವ ನಾನು, ನಾರಿಕೇಳ ಕಲ್ಪ ವೃಕ್ಷ ತೆಂಗಿನ ಮರ ನಾನು. ರೆಂಬೆಯಿಲ್ಲ ಕೊಂಬೆಯಿಲ್ಲ ತಲೆಯ ತುಂಬ ಗರಿ, ನಡು ನಡುವೆ ಕಾಯ್ಗೊಂಚಲು ನೋಡಿದೀಯಾ ಮರಿ. ಕೆಳಗೆ ಉಪ್ಪು ನೀರು ಕುಡಿವೆ, ಮೇಲೆ ಎಳ ನೀರು ಕೊಡುವೆ, ನಾನಿಲ್ಲದೆ ಅಡಿಗೆಯಿಲ್ಲ ತಿಂದಿದೀಯ ಕೊಬ್ಬರಿ ಬೆಲ್ಲ. ತಾಂಬೂಲಕ್ಕೆ ನಾನೇ ಫಲ, ಹೊರಗೆ ಕರಟ ಒಳಗೆ ಜಲ, ನನ್ನ ನೋಡಿ ನೀನು ಕಲಿ, ನನ್ನ ಹಾಗೆ ನೀನು ಬೆಳಿ.